ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಅಸಲೇ ಸ್ವಾಮಿಗಳ ಅಭಿಷೇಕಕ್ಕೆ ವಿಳಂಬವಾಗುತ್ತಿದೆ. ಅರ್ಚಕರಿಗೆ ಏನು ಮಾಡಬೇಕೆಂದು ಅರ್ಥವಾಗುತ್ತಿಲ್ಲ. ಇನ್ನು ಅಭಿಷೇಕ ಮಾಡಲಾರವೇನೋ ಎಂದು ಅರ್ಚಕರ ಕಣ್ಣುಗಳಲ್ಲಿ ನೀರಾಡುತ್ತಿವೆ. ಮತ್ತೆ ಕೆಲವರಿಗೆ ಭಯ ಶುರುವಾಗಿದೆ. ಅಸಲು ಏನು ನಡೆಯಿತು? ಸ್ವಾಮಿಗಳ ಅಭಿಷೇಕ ಆ ದಿನ ಏಕೆ ಮಾಡಲಾಗುತ್ತಿಲ್ಲ? ಅಭಿಷೇಕ ಮಾಡದೆ ಅರ್ಚಕರು ಕೈಕಟ್ಟಿ ಕುಳಿತುಕೊಳ್ಳಲು ಕಾರಣವೇನು? ಇಷ್ಟಕ್ಕೂ ಅಭಿಷೇಕ ನಡೆಯಿತಾ ಅಥವಾ ಇಲ್ಲವಾ ಎಂದು ತಿಳಿಯಲು ನೀವೆಲ್ಲರೂ ಕೂಡ ಆ ವೆಂಕಟೇಶ್ವರ ಸ್ವಾಮಿಯ ಲೀಲೆಗಳಲ್ಲಿ ಮುಳುಗುವ ಮೊದಲು ಆ ಸ್ವಾಮಿಯನ್ನು ನೆನೆಯುತ್ತಾ ಓಂ ನಮೋ ವೆಂಕಟೇಶಾಯ ನಮಃ ಎಂದು ಕಮೆಂಟ್ ಮಾಡಿ. ಈಗ ತಡ ಮಾಡದೆ ವಿಡಿಯೋದ ಮುಂದಿನ ಭಾಗಕ್ಕೆ ಹೋಗೋಣ. ಅಸಲು ಸ್ವಾಮಿಯವರ ಅಭಿಷೇಕ ನಿಂತು ಹೋಗುವ ಪರಿಸ್ಥಿತಿ ಏಕೆ ಎದುರಾಯಿತು ಎಂದು ತಿಳಿಯಬೇಕೆಂದರೆ ನಾವು ಮೊದಲಿಗೆ ಪುನುಗುಬೆಕ್ಕಿನ ಬಗ್ಗೆ ತಿಳಿಯಬೇಕು. ಅಸಲು ಸ್ವಾಮಿಗಳ ಅಭಿಷೇಕಕ್ಕೂ ಮತ್ತು ಒಂದು ಪುನುಗುಬೆಕ್ಕುಗೂ ಇರುವ ಸಂಬಂಧವೇನು ಎಂಬ ಸಂದೇಹ ನಿಮಗೆ ಬರಬಹುದು. ಈ ಪುನುಗುಬೆಕ್ಕು ಇಲ್ಲದಿದ್ದರೆ ಶುಕ್ರವಾರದ ದಿನ ಸ್ವಾಮಿಯವರಿಗೆ ನಡೆಯುವ ಅಭಿಷೇಕ ಸಂಪೂರ್ಣವಾಗುವುದಿಲ್ಲ. ಸ್ನೇಹಿತರೆ, ಪುನುಗುಬೆಕ್ಕು ಇದು ಬಹಳ ಅಪರೂಪವಾದ ಪ್ರಾಣಿ. ಶುಕ್ರವಾರದ ದಿನ ಸ್ವಾಮಿಯವರಿಗೆ ಅಭಿಷೇಕವಾದ ನಂತರ ಈ ಪುನುಗುಬೆಕ್ಕಿನ ತೈಲವನ್ನು ಸ್ವಾಮಿಯವರ ವಿಗ್ರಹಕ್ಕೆ ಲೇಪಿಸಿದರೆ ಆ ಅಭಿಷೇಕ ಸಂಪೂರ್ಣವಾಗುತ್ತದೆಂದು ಮತ್ತು ಆಗಲೇ ಸ್ವಾಮಿಗಳು ಶಾಂತಿಸುತ್ತಾರೆ ಎಂದು ಹೇಳುತ್ತಿರುತ್ತಾರೆ. TTDಯವರು ಈ ಅಪರೂಪವಾದ ಪುನುಗುಬೆಕ್ಕುಗಳನ್ನು ಸುರಕ್ಷಿತವಾಗಿ ಸಾಕಿ ಒಂದು ಪದ್ಧತಿಯ ಪ್ರಕಾರ ಆ ಬೆಕ್ಕಿನಿಂದ ತೈಲವನ್ನು ಶೇಖರಿಸುತ್ತಾರೆ. ಆ ಬೆಕ್ಕಿನಿಂದ ಬರುವ ತೈಲದ ಸುವಾಸನೆ ಸರಿಸುಮಾರು 30-40 ಕಿಲೋಮೀಟರ್ಗಳವರೆಗೂ ವ್ಯಾಪಿಸುತ್ತದೆ. ಆದ್ದರಿಂದಲೇ ಇರಬಹುದು ತಿರುಮಲದಲ್ಲಿ ನಾವು ಗಮನಿಸಿದರೆ ಒಂದು ಅದ್ಭುತವಾದ ಸುವಾಸನೆ ಬರುತ್ತಿರುತ್ತದೆ. ಆ ಬೆಕ್ಕಿನಿಂದ ಬರುವ ತೈಲವನ್ನು ತೆಗೆದು ವಿವಿಧ ರೀತಿಯ ಸುಗಂಧ ದ್ರವ್ಯಗಳೊಂದಿಗೆ ಬೆರೆಸಿ ಒಂದು ಲೇಪನ ರೆಡಿ ಮಾಡಿ ಶುಕ್ರವಾರದ ದಿನ ಸ್ವಾಮಿಯವರಿಗೆ ಅಭಿಷೇಕದ ನಂತರ ವಿಗ್ರಹಕ್ಕೆ ಲೇಪಿಸಿದಾಗ ಆ ಸುವಾಸನೆಗೆ ಸ್ವಾಮಿಯವರು ಶಾಂತವಾಗುತ್ತಾರೆ. ಆದರೆ ಒಂದು ದಿನ ಈ ಬೆಕ್ಕು ಇಲ್ಲದೇ ಇದ್ದುದರಿಂದ ಅರ್ಚಕರಿಗೆ ವಿಷಯ ತಿಳಿದು ಕಂಗಾಲಾಗಿದ್ದರು. ಈಗಿಂದೀಗ ಅಂತಹ ಅಪರೂಪದ ಬೆಕ್ಕನ್ನು ಹುಡುಕಿದರೂ ಸಹ ಅದು ಸಿಗುವ ಅವಕಾಶವಿಲ್ಲ. ಮತ್ತೆ ಅಭಿಷೇಕ ಸರಿಯಾದ ಸಮಯಕ್ಕೆ ನಡೆಯದಿದ್ದರೆ ಸ್ವಾಮಿಯವರ ಆಗ್ರಹವನ್ನು ತಡೆಯುವ ಶಕ್ತಿ ನಮಗಿಲ್ಲ ಎಂದು ಅರ್ಚಕರು ಕಣ್ಣಲ್ಲಿ ನೀರಾಕಿಕೊಂಡಿದ್ದರು. ಈ ವಿಷಯ ತಿಳಿದ ಅಧಿಕಾರಿಗಳು ಕೂಡ ಏನು ಮಾಡಲಾರದ ಪರಿಸ್ಥಿತಿ. ಕೋಟಿ ಕೋಟಿ ಭಕ್ತರಿಗೆ ವರವನ್ನು ನೀಡುವ ಸ್ವಾಮಿಗೆ ಅಭಿಷೇಕ ಮಾಡಲಾರದಂತಹ ಪರಿಸ್ಥಿತಿ ಬಂದಿದೆ ಎಂದು ಎಲ್ಲರೂ ಬಾಧೆ ಪಡುತ್ತಿದ್ದರು. ಮತ್ತೆ ಕೆಲವರಾದರೆ ಏನು ನಡೆಯುತ್ತದೋ, ಎಂತಹ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೋ ಎಂದು ತುಂಬಾ ಭಯಭೀತರಾಗಿದ್ದರು. ಸ್ವಾಮಿ, ನಮ್ಮನ್ನು ಮನ್ನಿಸು, ಇನ್ನು ನಿಮ್ಮ ಕಾರ್ಯವನ್ನು ನಡೆಸುವ ಶಕ್ತಿ ನಮಗಿಲ್ಲ, ಕ್ಷಮಿಸು ಪ್ರಭು ಎಂದು ಇನ್ನು ನೀವೇ ದಿಕ್ಕು ಎಂದು ಭಕ್ತಿಯಿಂದ ಗೋವಿಂದ ಗೋವಿಂದ ಎಂದು ಕೂಗುತ್ತಿದ್ದರು. ಎಲ್ಲಿಂದ ಬಂದಿತೋ ಮತ್ತು ಹೇಗೆ ಬಂದಿತೋ ತಿಳಿಯದು. ಆ ವೆಂಕಟೇಶ್ವರನ ವಾಹನವಾದ ಗರುಡ ಪಕ್ಷಿ ಗಾಳಿಯಲ್ಲಿ ಹಾರಾಡುತ್ತಾ ಬಂದು ತನ್ನ ಕಾಲಿನಿಂದ ಗಟ್ಟಿಯಾಗಿ ಹಿಡಿದು ತಂದ ಪುನುಗುಬೆಕ್ಕನ್ನು ಆಲಯದ ಪ್ರಾಂಗಣದಲ್ಲಿ ಬಿಟ್ಟಿತು. ಹಾಗೆಯೇ ಗಾಳಿಯಲ್ಲಿ ತೇಲಾಡುತ್ತಾ ಮಾಯವಾಗುತ್ತಾ ಒಂದು ಕೂಗು ಕೂಗಿತು. ಆ ಶಬ್ದಕ್ಕೆ ಅರ್ಚಕರೆಲ್ಲರೂ ಓಡಿ ಬಂದರು. ಅವರ ದೇಹ ತಿಳಿಯದ ಏನೋ ಒಂದು ಅನುಭೂತಿಗೆ ಒಳಗಾಗಿತ್ತು. ಎಲ್ಲರೂ ಕೈಜೋಡಿಸಿ ಭಕ್ತಿಯಿಂದ ಆ ಸ್ವಾಮಿಯನ್ನು ಗೋವಿಂದ ಗೋವಿಂದ ಎಂದು ಸ್ಮರಿಸಿದರು. ಒಂದೇ ಬಾರಿಗೆ ವಾಯುದೇವನು ಕಂಪಿಸಿದ್ದನು. ಆ ಗಾಳಿಗೆ ಗುಡಿಯಲ್ಲಿರುವ ಗಂಟೆಗಳೆಲ್ಲವೂ ಮೊಳಗಿದವು. ಸ್ನೇಹಿತರೆ, ಮನುಷ್ಯನ ಮೇಧಾಶಕ್ತಿಗೆ ಅರ್ಥವಾಗದ ಈ ಘಟನೆ ನಾಸ್ತಿಕರಿಗೆ ಎಂದಿಗೂ ಕೂಡ ಒಂದು ಪ್ರಶ್ನೆಯಾಗಿಯೇ ಉಳಿದು ಬಿಡುತ್ತದೆ. ಈ ಮಧ್ಯಕಾಲದಲ್ಲಿಯೂ ಕೂಡ ಆ ಗರುಡ ದೇವನು ತಿರುಮಲದಲ್ಲಿ ವೆಂಕಟೇಶ್ವರನು ಸಹಜವಾಗಿ ಏರ್ಪಟ್ಟಿರುವ ಕಲ್ಲಿನ ಶಿಲೆಯ ಸುತ್ತಲೂ ಸುಮಾರು 1/2 ಗಂಟೆಯವರೆಗೂ ಪ್ರದಕ್ಷಿಣೆ ಮಾಡುತ್ತಾ ಕಾಣಿಸಿತ್ತು. ಈ ವಿಷಯ ತೆಲುಗಿನ ವಾರ್ತಾ ಪತ್ರಿಕೆಗಳಲ್ಲಿಯೂ ಕೂಡ ಪ್ರಸಾರವಾಗಿತ್ತು. ನೀನು ದೇವರಿದ್ದಾನೆಯೇ ಅಥವಾ ಇಲ್ಲವಾ ಎಂಬ ಅನುಮಾನದಿಂದ ಆ ಸ್ವಾಮಿಯನ್ನು ಎಷ್ಟು ಸ್ಮರಿಸಿದರೂ ಕೂಡ ನಿನಗೆ ಫಲಿತಾಂಶವಿರುವುದಿಲ್ಲ. ದೇವರನ್ನು ಮನಸ್ಫೂರ್ತಿಯಾಗಿ ನಂಬಿ ಕೈಜೋಡಿಸಿ ನಮಸ್ಕರಿಸು. ಆತನು ಸದಾಕಾಲ ನಿನ್ನೊಂದಿಗೆ ಇರುತ್ತಾನೆ. ಸ್ನೇಹಿತರೆ, ದೇವರಿಲ್ಲ ಎನ್ನುವ ಪ್ರತಿಯೊಬ್ಬ ನಾಸ್ತಿಕನಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಆ ವೆಂಕಟೇಶ್ವರ ಸ್ವಾಮಿ ಯಾವಾಗ ಯಾವ ರೂಪದಲ್ಲಿ ಬಂದು ಯಾರನ್ನು ಕಟಾಕ್ಷಿಸುತ್ತಾರೋ ತಿಳಿಯದು. ಆತನ ಲೀಲೆಗಳು ಕೆಲವು ಸಾರಿ ವಿಚಿತ್ರ ಮತ್ತು ವಿಶೇಷವಾಗಿರುತ್ತವೆ. ಒಬ್ಬ ಚಪ್ಪಲಿ ಹೊಲೆಯುವವರ ಬಳಿ ಸ್ವಾಮಿಗಳು ಮಾರುವೇಷದಲ್ಲಿ ಬಂದು ಆತನ ಕೋರಿಕೆಯನ್ನು ತೀರಿಸುತ್ತಾರೆ. ಸ್ವಾಮಿಯವರ ಕಟಾಕ್ಷ ಪಡೆಯಬೇಕೆಂದರೆ ಬೆಳ್ಳಿ ಬಂಗಾರವನ್ನು ಕಾಣಿಕೆಯಾಗಿ ನೀಡುವ ಅವಶ್ಯಕತೆ ಇಲ್ಲ. ಭಕ್ತಿಯಿಂದ ಆ ಸ್ವಾಮಿಯನ್ನು ಮನಸಾರೆ ಸ್ಮರಿಸಿದರೆ ಸಾಕು, ಆ ಸ್ವಾಮಿ ಮೋಕ್ಷ ಪ್ರಸಾದಿಸುತ್ತಾರೆ. ಈಗ ಒಬ್ಬ ಚಪ್ಪಲಿ ಹೊಲೆಯುವವರ ಕತೆ ಕೇಳೋಣ. ಇದೊಂದು ನೈಜ ಘಟನೆ ಎಂದು ಸಹ ಹೇಳುತ್ತಿರುತ್ತಾರೆ. ಪೂರ್ವ ಕಾಲದಲ್ಲಿ ಒಂದು ಚಿಕ್ಕ ಗ್ರಾಮದಲ್ಲಿ ಒಬ್ಬರು ಚಪ್ಪಲಿ ಹೊಲೆಯುವವರಿದ್ದರು. ಆತನು ಪ್ರತಿದಿನವೂ ಆ ವೆಂಕಟೇಶ್ವರನನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಬಹಳ ನಿಜಾಯಿತಿಯಿಂದ ಬದುಕುತ್ತಿದ್ದನು. ತಿರುಮಲೆಗೆ ಹೋಗಬೇಕು, ಆ ಸ್ವಾಮಿಗಳ ದರ್ಶನ ಪಡೆಯಬೇಕೆಂಬುದು ಆತನ ಮಹದಾಸೆಯಾಗಿತ್ತು.
ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಣವನ್ನು ಕೂಡಿಡುತ್ತಿದ್ದರು. ಆದರೆ ಆತನಿಗೆ ಬರುವ ಆದಾಯ ಬಹಳ ಕಡಿಮೆ. ಆದರೂ ಕೂಡ ಆ ದಾರಿಯಲ್ಲಿ ಯಾರಾದರೂ ಶ್ರೀನಿವಾಸನ ಭಕ್ತರು ಹಾದು ಹೋಗುತ್ತಿದ್ದರೆ ಈತನ ಆದಾಯದಲ್ಲಿ ಅವರಿಗೆ ಪ್ರತಿದಿನವೂ ಒಬ್ಬೊಬ್ಬರಿಗೆ ಊಟದ ಸಹಾಯವನ್ನು ಮಾಡುತ್ತಿದ್ದ. ಅದರಲ್ಲಿ ಆನಂದವನ್ನು ಪಡೆಯುತ್ತಿದ್ದನು. ಇದನ್ನೆಲ್ಲ ಗಮನಿಸಿದ ಸ್ವಾಮಿಯವರು ಆತನನ್ನು ಪರೀಕ್ಷೆ ಮಾಡಲೆಂದು ಒಂದು ದಿನ ಮಾರುವೇಷದಲ್ಲಿ ಹರಿದ ಬಟ್ಟೆಗಳಿಂದ ಕೂಡಿದ ಬಡವನ ರೂಪದಲ್ಲಿ ಆತನ ಬಳಿಗೆ ಬಂದರು. ಕಿತ್ತು ಹೋಗಿರುವ ತನ್ನ ಚಪ್ಪಲಿಯನ್ನು ಆತನ ಬಳಿ ಸ್ಟಿಚ್ ಮಾಡಿಸಿಕೊಂಡರು. ಆನಂತರ ನಾನು ಬಡವನೆಂದು ನನ್ನ ಬಳಿ ನೀವು ಕೇಳಿದಷ್ಟು ಹಣವಿಲ್ಲವೆಂದು ಹೇಳುತ್ತಾರೆ ಮಾರುವೇಷದಲ್ಲಿರುವ ಸ್ವಾಮಿಗಳು. ಆಗ ಆತನು, ಅಯ್ಯ, ನನಗೆ ನಿಮ್ಮ ಪರಿಸ್ಥಿತಿ ಅರ್ಥವಾಗಿದೆ, ನೀವು ಎಷ್ಟು ಕೊಟ್ಟರೂ ಪರವಾಗಿಲ್ಲ, ಕೊಡಿ ಎಂದು ಹೇಳುತ್ತಾರೆ. ಆಗ ಸ್ವಾಮಿಗಳು ಒಂದು ಆಣೆಯನ್ನು ಅಂದರೆ 8 ಪೈಸೆಯನ್ನು ಕೊಟ್ಟು ಹೊರಡುತ್ತಾರೆ. ಆಗ ಚಪ್ಪಲಿ ಹೊಲೆಯುವವನು, ಅಯ್ಯ, ನೀವು ಎಲ್ಲಿಗೆ ಹೊರಟಿದ್ದೀರೋ ನನಗೆ ತಿಳಿಯದು, ಆದರೆ ನಿಮ್ಮ ಬಳಿ ಹಣವಿಲ್ಲವೆನ್ನುವುದು ನನಗೆ ಅರ್ಥವಾಗಿದೆ. ನಾನು ಪ್ರತಿದಿನವೂ ಕೂಡ ಇಲ್ಲಿ ಹಾದು ಹೋಗುವ ಒಬ್ಬರಿಗೆ ಆ ಸ್ವಾಮಿಗಳ ಹೆಸರಿನಲ್ಲಿ ಊಟವನ್ನು ನೀಡುತ್ತೇನೆ. ಆದ್ದರಿಂದ ಈ ದಿನ ನೀವು ನನ್ನ ಆತಿಥ್ಯವನ್ನು ಸ್ವೀಕರಿಸಿದರೆ ನಾನು ಸಂತೋಷಿಸುತ್ತೇನೆ ಎನ್ನುತ್ತಾನೆ. ಅದಕ್ಕೆ ಅಂಗೀಕರಿಸಿದ ಶ್ರೀನಿವಾಸನು ಊಟಕ್ಕೆ ಕುಳಿತುಕೊಂಡರು. ತನ್ನ ಬಳಿ ಇರುವ ಊಟವನ್ನು ಮೊದಲಿಗೆ ಅತಿಥಿಗೆ ಬಡಿಸಿ ಉಳಿದಿರುವುದನ್ನು ಆತನು ತಿನ್ನಲು ಶುರು ಮಾಡುತ್ತಾನೆ. ಅಷ್ಟರಲ್ಲಿ ಮತ್ತೊಬ್ಬ ಪಾದಾಚಾರಿ ಅಲ್ಲಿಗೆ ಬಂದು, ನನಗೆ ತುಂಬಾ ಹಸಿವಾಗುತ್ತಿದೆ, ತಿನ್ನುವುದಕ್ಕೆ ಏನಾದರೂ ನೀಡಬಲ್ಲಿರಾ ಎಂದು ಕೇಳುತ್ತಾನೆ. ಆಗ ಚಪ್ಪಲಿ ಹೊಲೆಯುವವನು ತನ್ನ ಊಟವನ್ನು ಆತನಿಗೆ ನೀಡುತ್ತಾರೆ. ಮತ್ತೆ ಸ್ವಲ್ಪ ಸಮಯಕ್ಕೆ ಮತ್ತೊಬ್ಬರು ಬರುತ್ತಾರೆ. ನಾನು ಬಹಳ ದೂರದಿಂದ ಪ್ರಯಾಣ ಮಾಡುತ್ತಾ ಬಂದಿದ್ದೇನೆ, ಕಣ್ಣುಗಳು ತಿರುಗುತ್ತಿವೆ, ದಾಹವಾಗುತ್ತಿದೆ, ನೀರಸವಾಗಿದೆ, ಸ್ವಲ್ಪ ಊಟವಿದ್ದರೆ ನೀಡಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ಕೇಳುತ್ತಾನೆ. ಆಗ ಏನು ಮಾಡಬೇಕೆಂದು ತಿಳಿಯದೆ ಚಪ್ಪಲಿ ಹೊಲೆಯುವವರು ನಿನ್ನೆಯ ಸಂಪಾದನೆಯಲ್ಲಿ ಕೂಡಿಟ್ಟ ಹಣ ಖರ್ಚು ಮಾಡಿ ಆತನಿಗೂ ಸಹ ಊಟ ನೀಡುತ್ತಾನೆ. ಇಲ್ಲಿ ಏನೋ ಉಚಿತ ಊಟ ಸಿಗುತ್ತದೆಂದು ಭಾವಿಸಿದ ದಾರಿಯಲ್ಲೇ ಹೋಗುತ್ತಿದ್ದ ಪಾದಾಚಾರಿಗಳೆಲ್ಲರೂ ಕೂಡ ಊಟಕ್ಕೆಂದು ಅಲ್ಲಿಗೆ ಬರುತ್ತಿದ್ದರು. ಇನ್ನು ಬಂದವರನ್ನು ವಾಪಸ್ ಕಳಿಸಲು ಇಷ್ಟವಿಲ್ಲದ ತಾನು ತಿರುಮಲೆಗೆ ಹೋಗಲು ಕೂಡಿಟ್ಟಿರುವ ಹಣವನ್ನು ಕೂಡ ಖರ್ಚು ಮಾಡಿ ಸ್ವಲ್ಪ ಜನಕ್ಕೆ ಊಟ ನೀಡಿದರು. ಆದರೂ ಕೂಡ ಜನ ಇನ್ನೂ ಬರುತ್ತಲೇ ಇದ್ದಾರೆ. ಕೊನೆಗೆ ತನ್ನ ಬಳಿ ಇರುವ ಚಪ್ಪಲಿಗಳೆಲ್ಲವನ್ನೂ ಮಾರಿಬಿಡುತ್ತಾನೆ. ಆದರೂ ಕೂಡ ಸರಿ ಹೋಗಲಿಲ್ಲ. ಆಗ ಮಾರುವೇಷದಲ್ಲಿರುವ ಶ್ರೀನಿವಾಸನು ಆತನ ಬಳಿ ಬಂದು, ನನ್ನ ಬಳಿ ಇರುವ ಚಪ್ಪಲಿಗಳಲ್ಲಿ ಒಂದನ್ನು ಅಡವಿಟ್ಟು ಅದರಿಂದ ಬಂದ ಹಣದಿಂದ ಊಟ ನೀಡು ಎಂದು ಸಲಹೆ ನೀಡುತ್ತಾನೆ. ಆ ಚಪ್ಪಲಿ ಹೊಲೆಯುವವರಿಗೆ ಇದು ಇಷ್ಟವಿಲ್ಲದಿದ್ದರೂ ಕೂಡ ಹಸಿದು ಬಂದ ಅತಿಥಿಗಳ ಹಸಿವನ್ನು ನೀಗಿಸಲು ಆ ದಿವ್ಯವಾದ ಪಾದರಕ್ಷೆಯನ್ನು ತೆಗೆದುಕೊಳ್ಳುತ್ತಾನೆ. ಅದನ್ನು ಅಡವಿಟ್ಟು ಬಂದ ಹಣದಿಂದ ಒಂದು ಪಾತ್ರೆ ಗಂಜಿಯನ್ನು ತಯಾರು ಮಾಡಿ ಹಸಿದು ಬಂದ ಪ್ರತಿಯೊಬ್ಬರಿಗೂ ಸಹ ಒಂದು ದೊಡ್ಡ ಲೋಟ ಗಂಜಿ ಬಡಿಸುತ್ತಾನೆ. ಆ ರೀತಿ ಎಷ್ಟು ಜನಕ್ಕೆ ನೀಡಿದರೂ ಕೂಡ ಆ ಗಂಜಿ ಖಾಲಿಯಾಗುತ್ತಿಲ್ಲ. ಅದೇ ರೀತಿಯಾಗಿ 108 ಮಂದಿ ಹಸಿವಿನಿಂದ ಬಂದಿದ್ದರು. ಬಡಿಸಿದ ಎಲೆಗಳ ಕೆಳಗೆ ಅವರು ಹೋಗುತ್ತಾ ಹೋಗುತ್ತಾ ಒಂದು ಬಂಗಾರು ನಾಣ್ಯವನ್ನಿಟ್ಟು ಹೋಗಿದ್ದರು. ಎಲೆಗಳನ್ನು ತೆಗೆಯಬೇಕಾದರೆ ಆತನು ಆ ಬಂಗಾರು ನಾಣ್ಯವನ್ನು ನೋಡುತ್ತಾನೆ. ಆಗ ಆತನು ಹಿಂದೆ ತಿರುಗಿ ನೋಡಿದರೆ ಒಬ್ಬರೂ ಕೂಡ ಕಾಣಿಸಲಿಲ್ಲ. ಸ್ವಲ್ಪ ಸಮಯ ಏನೂ ಅರ್ಥವಾಗಲಿಲ್ಲ. ಆನಂತರ ಆತನಿಗೆ ಅರ್ಥವಾಯಿತು. 108 ರೂಪಗಳಲ್ಲಿ ತನ್ನ ಮನೆಗೆ ಬಂದಿದ್ದು ಬೇರೆ ಯಾರೂ ಅಲ್ಲ, ತನ್ನ ಪ್ರಭು ಶ್ರೀನಿವಾಸನೇ ಎಂದು. ಆ ಗಂಜಿಯನ್ನು ಸ್ವಾಮಿಯವರು ನೈವೇದ್ಯವಾಗಿ ಸ್ವೀಕರಿಸಿದ್ದಾರೆ ಎಂದು ಆತನಿಗೆ ತಿಳಿಯುತ್ತಿದ್ದಂತೆಯೇ ಆತನ ಕಣ್ಣಿನಲ್ಲಿ ಭಕ್ತಿಯ ಆನಂದ ಬಾಷ್ಪಗಳು ಬಂದವು. ನನ್ನಂತಹ ಬಡವನ ಮನೆಗೆ ಆ ಭಗವಂತನು ಬಂದರೋ ಎಂದು ಮನಸಾರೆ ಅಳುತ್ತಾ ಜೋರಾಗಿ ಸ್ವಾಮಿ ಸ್ವಾಮಿ ಎಂದು ಸುತ್ತಲೂ ಹುಡುಕುತ್ತಾರೆ. ಆದರೆ ಸ್ವಾಮಿಯವರು ಮಾಯವಾಗಿದ್ದರು. ಆ ಮರುಕ್ಷಣದಿಂದಲೇ ಸಾಧುವಾಗಿ ಬದಲಾಗಿ ನಿರಂತರ ಸ್ವಾಮಿಯವರ ನಾಮಸ್ಮರಣೆಯನ್ನು ಜಪಿಸುತ್ತಿದ್ದರು. ಸ್ವಲ್ಪ ದಿನಗಳ ಬಳಿಕ ತಾನು ಅಡವಿಟ್ಟಿದ್ದ ಪಾದರಕ್ಷೆ ನೆನಪಾಗಿ ಆ 108 ನಾಣ್ಯಗಳನ್ನು ನೀಡಿ ಆ ಪಾದರಕ್ಷೆಯನ್ನು ಬಿಡಿಸಿಕೊಂಡನು. ಅದನ್ನು ಯಾರೂ ಧರಿಸಲಾಗದ ಹಾಗೆ ಒಂದು ಅದ್ಭುತ ಪಾದರಕ್ಷೆಯನ್ನಾಗಿ ತಯಾರು ಮಾಡಿ ಒಂದು ಚೀಲದಲ್ಲಿ ಹಾಕಿಕೊಂಡು ತಿರುಮಲಕ್ಕೆ ಪ್ರಯಾಣ ಬೆಳೆಸಿದನು. ಹಾಗೆ ನಡೆಯುತ್ತಾ ಮೊಣಕಾಲ ಮೆಟ್ಟಿಲ ಪರ್ವತದ ಬಳಿ ಬರುತ್ತಿದ್ದ ಹಾಗೆ ಅಲ್ಲಿ ಮತ್ತೊಂದು ಪಾದರಕ್ಷೆಯನ್ನು ಇನ್ನೊಬ್ಬ ಬಡವನಾದ ಚಪ್ಪಲಿ ಹೊಲೆಯುವವರ ಬಳಿ ನೋಡುತ್ತಾನೆ. ಇಬ್ಬರಿಗೂ ಆಶ್ಚರ್ಯವಾಗಿತ್ತು. ನಡೆದ ವಿಷಯವನ್ನು ಇಬ್ಬರೂ ಹೇಳಿಕೊಂಡರು. ಹತ್ತಿರ ಹತ್ತಿರ ಇಬ್ಬರ ಕಥೆಯು ಒಂದೇ ರೀತಿಯಾಗಿತ್ತು. ಇದೆಲ್ಲವೂ ಆ ಸ್ವಾಮಿಗಳ ಕಟಾಕ್ಷವೆಂದು ಇಬ್ಬರಿಗೂ ಅರ್ಥವಾಗಿತ್ತು. ಅಷ್ಟರಲ್ಲಿ ಆ ಶ್ರೀನಿವಾಸನೇ ಪ್ರತ್ಯಕ್ಷವಾಗಿದ್ದನು. ನಿಮ್ಮ ಭಕ್ತಿಗೆ ಮೆಚ್ಚಿದ್ದೇನೆ, ನಿಮಗೆ ಏನು ವರಬೇಕೋ ಕೋರಿಕೊಳ್ಳಿ ಎಂದು ಹೇಳಿದಾಗ ಅವರಿಬ್ಬರೂ ಸಹ ಆ ಭಗವಂತನನ್ನು ನೋಡುತ್ತಿದ್ದಾರೆ. ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು. ಸ್ವಾಮಿ, ಬಡವರಾದ ನಮಗೆ ನೀವು ದರ್ಶನ ಭಾಗ್ಯ ನೀಡಿದ್ದೀರಿ. ಇದಕ್ಕಿಂತಲೂ ಪುಣ್ಯ ನಮ್ಮ ಜೀವನದಲ್ಲಿ ಇನ್ನೇನಿದೆ? ಕೊನೆಯವರೆಗೂ ಸದಾಕಾಲ ನಿಮ್ಮ ಸೇವೆಯಲ್ಲಿ ಕಳೆಯಬೇಕೆಂಬುದೇ ನಮ್ಮ ಕೋರಿಕೆ ಎಂದು ಹೇಳುತ್ತಾರೆ. ಅವರ ನಿಷ್ಕಲ್ಮಶವಾದ ಭಕ್ತಿಗೆ ಪರವಶರಾದ ಸ್ವಾಮಿಗಳು ಅವರಿಗೆ ಮೋಕ್ಷ ಪ್ರಸಾದಿಸಿದರೆಂದು ಹೇಳುತ್ತಿರುತ್ತಾರೆ. ಸ್ನೇಹಿತರೆ, ಅವರು ಎಷ್ಟು ಮಹಾಭಕ್ತರಲ್ಲದಿದ್ದರೆ ಸಾಕ್ಷಾತ್ ಆ ಭಗವಂತನೇ ಬರುತ್ತಾನೆ? ಆದ್ದರಿಂದಲೇ ಹೇಳುತ್ತಾರೆ, ಆ ವೆಂಕಟೇಶ್ವರನಿಗೆ ಚಿನ್ನ ಬೆಳ್ಳಿ ಆಭರಣಗಳನ್ನು ಹುಂಡಿಯಲ್ಲಿ ಹಾಕುವ ಅಗತ್ಯವಿಲ್ಲ. ಮನಸ್ಫೂರ್ತಿಯಾಗಿ ಆ ಸ್ವಾಮಿಯನ್ನು ಆರಾಧಿಸಿದರೆ ಸಾಕು, ಆತ ಸದಾಕಾಲ ನಮ್ಮೊಂದಿಗಿರುತ್ತಾನೆ.
ಓಂ ನಮೋ ವೆಂಕಟೇಶಾಯ ನಮಃ. ಧನ್ಯವಾದಗಳು.